ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಲದ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಹೋಳಿಗೆಯನ್ನು ಮಾಡುತ್ತಾ ಇದ್ದೇವೆ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ 2 ಕಪ್ ಎಳ್ಳು 1/2 ಕಪ್ ಬೆಲ್ಲ 4 ಅಚ್ಚು ನಾನು ಇಲ್ಲಿ ಮಂಡ್ಯದಲ್ಲಿ ಸಿಗುವಂತ ಬೆಲ್ಲದ ಅಚ್ಚನ್ನ ತಗೊತಾ ಇದ್ದೀನಿ ಈಗ ಈ ಬೆಲ್ಲವನ್ನ ಚೆನ್ನಾಗಿ ತುಳ್ಕೊತಾ ಇದ್ದೀನಿ ಅದು ಸ್ವಲ್ಪ ಹುಡಿ ಹುಡಿಯಾಗಿದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇದು 2 ಕಪ್ ನಷ್ಟು ಹುಡಿಯಾಗಿದೆ ಈಗ ಒಂದು ಬಾಣಲೆಗೆ 2 ಕಪ್ ನಷ್ಟು ಶೇಂಗಾವನ್ನ ಹಾಕ್ತಾ ಇದೀನಿ ಇದನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದೀನಿ ಇದನ್ನು ಒಂದು 10 ನಿಮಿಷ ಆರಲು ಬಿಡಬೇಕು ನಂತರ ಈ ರೀತಿ ಸಿಪ್ಪೆಯನ್ನು ತೆಗೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ಳೋಣ ಸಿಪ್ಪೆ ತೆಗೆದ ಈ ಶೇಂಗಾ ಬೀಜವನ್ನ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ ಅದೇ ರೀತಿ ಎಳ್ಳನ್ನು ಸಹ ಸಣ್ಣ ಉರಿಯಲ್ಲಿ ಹುರಿದು 10 ನಿಮಿಷ ಆರಿಸಿ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳೋಣ ಈ ರೀತಿ ರುಬ್ಬಿದ ಹುಡಿಯಲ್ಲಿ ಅರ್ಧದಷ್ಟನ್ನ ತೆಗೆದು ಒಂದು ಬಟ್ಲಿಗೆ ಹಾಕಿಕೊಳ್ಳೋಣ ಅದಕ್ಕೆ 1 ಕಪ್ ನಷ್ಟು ಬೆಲ್ಲವನ್ನ ಸೇರಿಸಿ ಪುನಃ ಮಿಕ್ಸ್ ಆಗೋ ತರ ರುಬ್ಬಿಕೊಳ್ಳೋಣ ಅದೇ ರೀತಿ ಉಳಿದ ಅರ್ಧದಷ್ಟನ್ನ ಇನ್ನೊಂದು ಕಪ್ ಬೆಲ್ಲದ ಜೊತೆ ರುಬ್ಬಿಕೊಳ್ಳೋಣ ಈಗ ನಮ್ಮ ಶೇಂಗಾ ಹೋಳಿಗೆಗೆ ಬೇಕಾದ ಹೂರಣ ತಯಾರಾಗಿದೆ ಒಂದು ಪಾತ್ರೆಗೆ 2 ಕಪ್ ನಷ್ಟು ಮೈದಾ ಹಿಟ್ಟು ಸ್ವಲ್ಪ ಅರಿಶಿನ ಚಿಟಿಕೆ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು ಈ ರೀತಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸುತ್ತಾ ಹೋಗಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸಿಕೊಳ್ಳಬೇಕು ಈ ರೀತಿ ಕಲಸಿದ ಹಿಟ್ಟನ್ನ 3 ರಿಂದ 4 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು ಈಗ ನೋಡಿ ಮೃದುವಾದ ಕನಕದ ಹಿಟ್ಟು ರೆಡಿಯಾಗಿದೆ ಒಂದು ನಿಂಬೆ ಗಾತ್ರದಷ್ಟ ಹಿಟ್ಟನ್ನ ತೆಗೆದುಕೊಂಡು ಉಂಡೆಯನ್ನಾಗಿ ಮಾಡ್ಕೋಬೇಕು ಇದನ್ನ ಪೂರಿಯ ಹದಕ್ಕೆ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕು ಇದಕ್ಕೆ 1.5 ಚಮಚದಷ್ಟು
ಹೂರಣವನ್ನು ಹಾಕಿ ಈ ರೀತಿ ಮೋದಕವನ್ನು ಮಾಡೋ ತರಹ ಮಡಚಿ ಉಳಿದ ಹಿಟ್ಟನ್ನು ತೆಗೆದು ಪುನಃ ಈ ರೀತಿ ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು ಇದನ್ನು ಕಾದ ಕಾವಲಿಯ ಮೇಲೆ ಎರಡು ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಯಾವ ತರ ಉಬ್ಬಿ ಬರ್ತಾ ಇದೆ ಪೂರಿ ತರಹ ಈಗ ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವಿಡಿಯೋ ಬರುವವರೆಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿ ಹೀಗೆಯೇ ಇರಲಿ